ಯಾರಿಗೆ ಈ ಸಲ ಓಟ್ ಹಾಕುದು? ಓಟ್ ಬಿಜೆಪಿಗೆ. ಬಿಜೆಪಿ ಬೇಕು ನಮ್ಗೆ, ಬಿಜೆಪಿ ಮೋದಿ ಬೇಕು. ಮೋದಿ ಆಡಳಿತ ಖುಷಿ ಕೊಡ್ತ ನಿಮ್ಗೆ? ಖಂಡಿತ, ತಪ್ಪ ಅವರೇ ಬರ್ಬೇಕು ನಮ್ಗೆ. ಸಿದ್ದರಾಮಯ್ಯ ಸಿದ್ದರಾಮಯ್ಯ ಯಾರು ಬೇಡ ನನಗೆ, ಮೋದಿ ಇದ್ರೆ ಸಾಕು. ಈಗ ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟರಲ್ಲ, ಮನೆಗೆ 2,000, ಬಸ್ ಅಲ್ಲಿ ಫ್ರೀ. ಹಣ ಕೊಟ್ಟದ್ದು ಅವರು, ಅವ್ರ ಮನೆ ತಂದು ಕೊಟ್ಟದ್ದು ಅವರು. ನಮ್ದು ಹಣ ನಮ್ಗೆ ಕೊಡುದು, ಅವ್ರ ಮನೆಯಲ್ಲಿ ಇದು ಕ್ವಾರ್ಟರ್ ಇದ್ದ ಹಣ ಕೊಡುದಲ್ಲ, ಬ್ಯಾಂಕ್ ಅಲ್ಲಿ ಇಟ್ಟು ಕೊಡುದಲ್ಲ, ನಮ್ಮ ಹಣವನ್ನು ನಮ್ಗೆ ಕೊಡುದು ಅವರು. ಈಗ ಕಷ್ಟ ಬರ್ತೇವಲ್ಲ ಮನಸ್ಸಲ್ಲ, ಅದನ್ನು ಕೊಡುದು ಅವ್ರ ಮನೆದಲ್ಲ, ಅವರದಲ್ಲ ಕೊಡುದಲ್ಲ. ಎಷ್ಟು ಹಣ ಲಾಸ್ ಮಾಡಿದ್ರೆ ಗೌರ್ಮೆಂಟಿಗೆ ಅವರು, ಅವ್ರ ಮನೆ ತಂದು ಕೊಟ್ಟದ್ದು ಅವರು ಅಲ್ಲ ಅಲ್ವಾ, ಅವರ ಜಮೀನು ಮಾಡಿಕೊಟ್ಟದ್ದು ಅಲ್ಲ ಅಲ್ಲ, ಮತ್ತೇನು ನಮ್ಮ ನಮಗೆ ಕೊಟ್ಟದ್ದು ಅವರು. ಅದಕ್ಕೆ ನೀವು ಚೌಟರಿಗೆ ಓಟ್ ಹಾಕುದು? ಹ್ಞೂ, ನಮ್ಮ ಬಿ ಜೆ ಪಿ ಹಾಕುದು. ಎಷ್ಟು ಹಾಂ ಬರಲಿ ಬರದು ಅವರೇ, ಅವರೇ ಹಾಕುದು. ನಾನು ಬೇರೆಯವ್ರಿಗೆ ಯಾವಾಗ ಹಾಕುದು, ಹಣ ಕೊಡ್ತಾರೆ ಅಂತ ಹಾಕುದಿಲ್ಲ, ಚಿನ್ನ ಕೊಟ್ಟರೆ ಅಂತ ಹಾಕುದಿಲ್ಲ, ಅವರಿಗೆ ಹಾಕುದು. ಯಾರು ಗೆಲ್ತಾರೆ ಈ ಸಲ? ಈ ಸರಿ ನಮ್ಮ ಹೊಸ ನಾಯಕನಾಗಿ ನಮ್ಮ ಪದ್ಮರಾಜು, ಕುತ್ರೋಳಿ ದೇವಸ್ಥಾನದ ಪದ್ಮರಾಜ್ ಬರ್ತಾರೆ, ವಿನ್ ಆಗ್ತಾರೆ ಅವರು. ಹೊಸ ನಾಯಕ, ಹೊಸ ಮುಖ ಅವ್ರದ್ದು, ಒಳ್ಳೆ ಕ್ಯಾಂಡಿಡೇಟು, ಅವ್ರು ವಿನ್ ಆಗ್ತಾರೆ. ಕ್ಯಾಂಡಿಡೇಟ್ ಬಗ್ಗೆ ಓಕೆ. ಈಗ ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ಕೊಡಬೇಕಿತ್ತು ಅಂತೇಳಿ ಒಂದಷ್ಟು ಚರ್ಚೆಗಳು. ಹಾಗೇನಿಲ್ಲ, ನಮ್ಮ ಜಾತಿ ಮತ ಏನಿಲ್ಲ, ಜಾತಿ ಮತ ಯಾರಿಲ್ಲ, ಯಾರು ಬಂದರೆ ಅವರು ಮಂಗಳೂರಲ್ಲಿ ಪದ್ಮರಾಜ್ ಗ್ಯಾರಂಟಿ ವಿನ್ ಆಗ್ತಾರೆ, ಅವರು ಖಂಡಿತವಾಗಿ ಬರ್ತಾರೆ. ಅವರು ಅವರು ಒಳ್ಳೆ ವಿದ್ಯಾವಂತ, ಒಳ್ಳೆ ಒಂದು ವ್ಯಕ್ತಿ, ಒಂದು ನಗುಮುಖ, ಒಳ್ಳೆ ಕ್ಯಾಂಡಿಡೇಟರ್, ಅವರು ಕೆಲಸ ಮಾಡ್ತಾರೆ, ಅವರು ಮಾಡಿಸ್ತಾರೆ. ಅವರು ಚೌಟ ದೇಶ ಸೇವೆ ಎಲ್ಲ ಮಾಡಿದ ಸೈನಿಕರು? ಅದು ಗೊತ್ತಿಲ್ಲ, ಅದು ನಮಗೆ ಗೊತ್ತಿಲ್ಲ. ಮೋದಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ಮೋದಿ ಅದು ಮತ್ತೆ ಅವರು ಅದು ಮೇಲೆ ಬರಬೇಕು, ಅಲ್ಲಿ ಕೇಂದ್ರದಲ್ಲಿ ಬರಬೇಕು. ಇಲ್ಲಿ ಬಂದರೆ 2 ಸೀಟ್ ಮಾತ್ರ, ಉತ್ತರ ಕರ್ನಾಟಕ, ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡದಲ್ಲಿ ನಮಗೆ ನಮ್ಮ ಕ್ಯಾಂಡಿಡೇಟ್ ವ್ಯಕ್ತಿ ನೋಡುದು, ಪಕ್ಷ ನೋಡುದಲ್ಲ, ವ್ಯಕ್ತಿ. ನಮಗೆ ಕ್ಯಾಂಡಿಡೇಟ್ ಯಾರು ಒಳ್ಳೆಯದು ಅವರಿಗೆ ಓಟು. ಮಂಗಳೂರಲ್ಲಿ ಸಿಕ್ಕಾಪಟ್ಟೆ ಸೆಕೆ, ಇಲ್ಲೊಬ್ರು ಜ್ಯೂಸ್ ಕುಡಿತಾ ಕೂತಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ ಸರ್. ನಮಸ್ಕಾರ. ನಮಸ್ತೆ. ಯಾರು ಸರ್ ಈ ಸಲ ಮಂಗಳೂರಲ್ಲಿ ಬರ್ಬೋದು, ನಿಮ್ಮ ಆಯ್ಕೆ? ಮಂಗಳೂರಲ್ಲಿ 50-50 ಉಂಟು. 50-50 ಟಫ್ ಆಗಿದೆ, ಟಫ್ ಆಗಿದೆ. ಯಾರು ಬರ್ತಾರೆ ಯಾರು ಬರಲ್ಲ ಅಂತ ಹೇಳಿಕ್ಕಾಗಲ್ಲ, ಜಡ್ಜ್ ಮಾಡ್ಲಿಕ್ಕೆ ಈಗಲಾಗಲಿಲ್ಲ. ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಮ್ಮ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ. ಯಾವತ್ತಿಂದ ನಾವು ಮೊದಲಿಂದ ಕಾಂಗ್ರೆಸ್ ನಂಬಿದ್ದೇವೆ, ಇವತ್ತು ನಂಬಿದ್ದೇವೆ, ಮತ್ತೆ ಸಹ ನಂಬುತ್ತೇವೆ. ಕಾಂಗ್ರೆಸ್ ಅಂದರೆ ನಮ್ಮದು ಹಳೆ ಒಂದು ಮುಂಚಿಂದ ಫಾಲೋ ಮಾಡ್ತವರು ನಾವು. ನಮ್ಮ ಅಪ್ಪ ಅವರು, ತಂದೆ ತಾಯಿ ಎಲ್ಲ ಸೇರಿ ಕಾಂಗ್ರೆಸ್ ಬೆಂಬಲ ನೀಡ್ತಾರೆ. ಈಗ ಎಂತಂದ್ರೆ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಇಷ್ಟ ಆಯ್ತಾ? ಹಾಂ, ನಮಗೆ ಅಂತಲ್ಲ, ಜನರಿಗೆ ತುಂಬ, ಎಲ್ಲ ಜನರಿಗೆ ಇಷ್ಟ ಆಗಿದೆ. ಬೆಂಬಲ ಅಂದರೆ ಅದು ಅವರು ಕೊಡುವ ಒಂದೊಂದು ಯಾವುದು ಗ್ಯಾರಂಟಿ ಇದೆ ಅವರು ಪಕ್ಕ ಮಾಡ್ತಾರೆ. ಗ್ಯಾರಂಟಿ ಮಾತಲ್ಲಿ ಯಾವ್ದು ಮಾತು ಅವರ ಬಾಯಲ್ಲಿ ಬರುತ್ತೆ ಅದು ಮಾಡೇ ತೋರಿಸ್ತಾರೆ ಅವರು. ಗ್ಯಾರಂಟಿ ಇದು ಮೋದಿಯವರ ಆಡಳಿತ, ಮೋದಿಯವರ ಆಡಳಿತ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಇಲ್ಲ ಅಂತ ಹೇಳುದಿಲ್ಲ, ಆದರೆ ಏನು ಮಾಡೋದು, ಜನರ ಬೆಂಬಲ ಯಾರಿಗೆ ಬರುತ್ತೆ ಆ ಥರ ಇರೋದು. ಒಟ್ಟಿನಲ್ಲಿ ಮಂಗಳೂರಲ್ಲಿ ದೊಡ್ಡ ಫೈಟ್ ಇದೆ. ಹಾಂ, ಫೈಟ್ ಇದೆ ಸರ್. ಥ್ಯಾಂಕ್ ಯು ಸರ್. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.